ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ತಮ್ಮ ಪೂರ್ತಿ ಹೆಸರು? ಸರ್, ಚಿಕ್ಕಮಲ್ಲಪ್ಪ ರವಿ. ರವಿ, ಯಾವ ಗ್ರಾಮ ಪಂಚಾಯತಿಯಿಂದ ಗೆದ್ದು ಮೊದಲ ಬಾರಿ ಅಧ್ಯಕ್ಷ ಆಗಿದ್ದೀನಿ? ಚಿದಳ್ಳಿ ಗ್ರಾಮ ಪಂಚಾಯತಿ. ಇದೇ ಮುಂಚೆ ಮೊದಲ? ಇದೇ ಮೊದಲು ಸರ್. ಇದಕ್ಕಿಂತ ಮುಂಚೆ ನಿಮ್ಮ ಫ್ಯಾಮಿಲಿ ಯಾರು ರಾಜಕೀಯದಲ್ಲಿ? ನಮ್ಮ ಫ್ಯಾಮಿಲಿ ನಮ್ಮ ಚಿಕ್ಕಪ್ಪತಿರು ಅಣ್ಣರು ಅವರಾಗಿದ್ರು. ಎಷ್ಟು ವರ್ಷದಿಂದ ಇದ್ರು ಅವರು? ಸರ್, ಅವರು 5 ವರ್ಷ ಹೋದ ಸರಿ ನಮ್ಮ ಅಣ್ಣ ಇದ್ದ, ಅದಕ್ಕೂ ಮೊದಲೇ ನಮ್ಮ ಚಿಕ್ಕಪ್ಪ ಅವರು ಇದ್ರು. ನೀವು ಹುಟ್ಟಿ ಬೆಳೆದಿದ್ದೆಲ್ಲ ಸರ್? ಸರ್, ನಾವು ನಿಲ್ಸೋಗೆಲ್ಲ ಹುಟ್ಟಿ, ತಾಯಿ ಮನೆಯಲ್ಲಿ ಹುಟ್ಟಿ ಬೆಳೆದು ಆಮೇಲೆ ಇಲ್ಲಿ ಬಂದರು. ರಾಮ, ನಿಮ್ಮ ತಂದೆ ತಾಯಿ ಹೆಸರು? ಸರ್, ಚಂದ್ರಪ್ಪ ಚಂದ್ರಶೇಖರ ಮೂರ್ತಿ ಲೋಕಮಣಿ. ಲೋಕಮಣಿ ತಾಯಿ. ನೀವು ಎಷ್ಟು ಜನ ಮಕ್ಕಳು? ನಿಮ್ಮ ತಂದೆ ಗಂಡ ಮಗ ಒಬ್ಬನೇ ಸರ್. ಒಬ್ಬರೇ? ಹೆಣ್ಮಕ್ಳು ಇಬ್ಬರು. ನಿಮ್ಮ ಎಜುಕೇಷನ್? SLC ಆಗಿದೆ ಸರ್. SLC ಆಗಿದೆ. SLC ಓದಿ ರಾಜಕೀಯಕ್ಕೆ ಬರಬೇಕು ಅಂತ ಏನು ಕನಸ್ತು ಸರ್? ಸರ್, ನಮಗೆ ರಾಜಕೀಯದಲ್ಲೇ ಓಡಾಡ್ತಾ ಸ್ನೇಹಿತರ ಜೊತೆಲಿ ಓಡಾಡ್ತಾ ಅದೇ ಒಂದು ತಲೆಗಚ್ಚಿಬಿಡ್ತು. ಆಮೇಲೆ ಊರುಗಳ ಕಡೆ ಎಲ್ಲ ಮೆಂಬರ್ಗಳು ಮಾಡಿ ನೋಡಿ ನೋಡಿ ಬೇಜಾರಾಗಿ ಬೇಸತ್ತು. ಎಲ್ಲ ನೋಡಿದಾಗ ಇದನ್ನ ಏನಾರ ಮಾಡಿ ಒಂದು ಲೆವೆಲ್ಗೆ ಮಾಡಬೇಕು, ನಮ್ಮ ಊರನ್ನ ನಮ್ಮ ಹಳ್ಳಿ ಉದ್ಧಾರ ಮಾಡಬೇಕು, ನಮ್ಮ ಗ್ರಾಮ ಚೆನ್ನಾಗಿರ್ಬೇಕು ಅಂತಂದ್ಬಿಟ್ಟು ಅದೇ ಒಂದು ವೃತ್ತಿ ನಮ್ಮ ತಲೆಗೆ ಹಿಡಿದ್ಬಿಡ್ತು. ಎಷ್ಟು ವರ್ಷದ ರಾಜಕೀಯ ಓಡಾಟ ಇದೆ ಸರ್? ನಾನು ರಾಜಕೀಯಕ್ಕೆ ಹೋದಾಗ 21 ವರ್ಷ. ಅವಾಗಿಂದಲೂ ಓಡಾಟ ಇದೆ? ಅವಾಗ್ಲಿಂದ ಓಡಾಡ್ತಾ ಇದೆ. ಯಾವ್ದಾದ್ರು ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ರೆ ಇಂಡಿಪೆಂಡೆಂಟ್ ಆಗಿ? ಇಲ್ಲ, ಎಲ್ಲಾ ಪಕ್ಷದಲ್ಲೂ ಇದ್ದು ಬಂದೆ ಸರ್. ಇವಾಗ ಇಂಡಿಪೆಂಡೆಂಟ್ ಆಗಿ ಅಧ್ಯಕ್ಷರಾಗಿ. ಈ 5 ವರ್ಷ ಅವಧಿಯಲ್ಲಿ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ? ಅದೇ ಊರ ಅಭಿವೃದ್ಧಿಗಳು ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಏನೇನು ಸೇರಿದೆ? 9 ಹಳ್ಳಿ ಸೇರಿದೆ ಸರ್. 9 ಹಳ್ಳಿನಲ್ಲೂ ರೋಡ್ಗಳು ಫಸ್ಟ್, ಲೈಟಿಂಗ್ಸು, ಮೋರಿಗಳು, ಆಮೇಲೆ ನೀರಾವರಿ ಇದಕ್ಕೆ ಎಲ್ಲ ನಮ್ಗೆ ನೀರು ಕುಡಿಯಲೆಂಡ್ ಇದೆ, ಇವಕ್ಕೆಲ್ಲ ನೀರು ಕೊಡಿಸಿ ಒಳ್ಳೆ ರೈತರಿಗೆ ಅನುಕೂಲ ಆಗ ಮಠ ಮಾಡ್ಕೊಳ್ಳೋಣ. ಇವಾಗ ಕುಡಿಯೋ ನೀರಿನ ವ್ಯವಸ್ಥೆ ಏನಾದ್ರು ಇತ್ತು ಸರ್? ಇವಾಗ ಎಲ್ಲಾನು ಮಾಡ್ಕೊ ಬರ್ತಾ ಇದೀವಿ. ಮೀಟರ್ ಏನಾದ್ರು ಹಾಕ್ತಿರೋ? ಮೀಟರ್ ಗೀಟರ್ ಎಲ್ಲ ಫಿಕ್ಸ್ ಮಾಡ್ತಾ ಇದೀವಿ ಸರ್. JJM ಕಂಪ್ನಿಯಿಂದ ಎಲ್ಲ ಕೆಲಸ ಮಾಡ್ತಾ ಇದೆ, ಅಲ್ಲಿ ಕೆಲಸ ನಡೀತಾ ಇದೆ ಸರ್. ನಿಮ್ಮೂರ ರೋಡಿನ ವ್ಯವಸ್ಥೆ ಎಲ್ಲ ಹೇಗಿದೆ? ರೋಡ್ ವ್ಯವಸ್ಥೆ ಬಹಳ ಹದಗೆಟ್ ಹೋಗ್ಬಿಟ್ಟಿದೆ ಸರ್. ಇವಾಗ ಅಲ್ಲಿ ಮಾಡಿಸ್ತಾ ಇದೀವಿ. ಒಂದ್ ಸ್ವಲ್ಪ ದಿನದಲ್ಲಿ ನನ್ನ ಅವ್ರಿಗೆ ಎಲ್ಲ ಕ್ಲಿಯರ್ ಮಾಡ್ಬೋದು. ಟೋಟಲ್ ಎಷ್ಟು ವರ್ಷ ತಗೊಂಡಿದ್ರಿ ಈ ಸಲ ಸರ್? ಟೋಟಲ್ ನಮಗೆ 480. ಲೀಡಿಂಗು ಸರ್? ಲೀಡಿಂಗು 200 ಚಿಲ್ಲರೆ. ಲೀಡಿಂಗು 200 ಚಿಲ್ಲರೆ. ಲೀಡಿಂಗು. ನಿಮಗೆ ರಾಜಕೀಯದಲ್ಲಿ ಗುರುಗಳು ಅಂತ ಯಾರು ಇದ್ದಾರಾ ಅಥವಾ ನೀವೇ ಆಗಿ ರಾಜಕೀಯಕ್ಕೆ ಬಂದ? ಇಲ್ಲ ಸರ್, ನಾನೇ ರಾಜಕೀಯಕ್ಕೆ ಹೋಗಬೇಕು ಅಂದ್ಬಿಟ್ಟೆ. ನನ್ನ ಮೈಂಡ್ಗೆ ಹೊಡೆದೋದು ನಾನೇ ರಾಜಕೀಯಕ್ಕೆ. ಇವಾಗ ನೀವು ಒಂದು SLC ಓದಿ ರಾಜಕೀಯಕ್ಕೆ ಬಂದಿದ್ರಿ, ನಿಮ್ಮ ಹತ್ರ ಎಜುಕೇಶನ್ ಬೇಕಾ ಬೇಡ ರಾಜಕೀಯದಲ್ಲಿ? ಯಾವ್ದು ಸರ್? ಎಜುಕೇಶನ್ ಬೇಕು ಸರ್. ಏನಕ್ಕೆ ಬೇಕು? ಇಲ್ಲಾಂದ್ರೆ ಮಾಡೋದಕ್ಕೆ ಕಾಲು ನಿಮಗೆ ಗೊತ್ತಿರ ಹಂಗೆ ಅಲ್ಲ. ಎಜುಕೇಶನ್ ಇಲ್ಲದೆ ಹೋದ್ರೆ ಕೆಲಸ ಇವಾಗ ಒಂದು ಮಾರುದ್ದ ಮಾಡೋದು, ಒಂದು ಗೇರು ಮಾಡೋಕ್ಕಾಗಲ್ಲ ಕೆಲಸನ. ಎಜುಕೇಶನ್ ಇದ್ರೆ ಒಳ್ಳೆ ಸಹಾಯಕರ ಹತ್ರ ಹೋಗ್ಬೋದು, ಮಿನಿಸ್ಟರ್ ಹತ್ರ ಹೋಗ್ಬೋದು. ಇದು ಎಜುಕೇಶನ್ ಗೊತ್ತಿಲ್ಲದಾಗ ಎಲ್ಲಿ ಹೋಗ್ಬೇಕು ಏನು ಎತ್ತಲ ಅನ್ನೋದು ಗೊತ್ತಾಗಿರಲಿಲ್ಲ. ಪ್ರತಿಯೊಬ್ಬರಿಗೂ ಎಜುಕೇಶನ್ ಇದ್ರೆ ಸರ್ ಆ ಊರುಗಳ ಗ್ರಾಮ ಸ್ವಚ್ಛತೆ ಆಗತ್ತೆ. ಎಜುಕೇಶನ್ ಇಲ್ದೇವ್ರಿಗೆ ಯಾವುದೇ ಕಾರಣಕ್ಕೂ ಆ ಗ್ರಾಮ ಸ್ವಚ್ಛತೆ ಆಗಲ್ಲ. ಇವಾಗ ನೀವು ರೈತರಿಗೆ ಎಲ್ಪ್ ಮಾಡಬೇಕು ಅಂತ ಇದ್ದೀರಿ, ನೀವು ಸಹ ರೈತರಾಗಿದ್ದೀರಿ. ಹೌದು ಸರ್. ರೈತರಿಗೆ ಯಾವ ರೀತಿ ಎಲ್ಪ್ ಮಾಡ್ತೀರಿ, ಯಾವ ಇಲಾಖೆಯಿಂದ ಎಲ್ಪ್ ಮಾಡ್ತೀರಿ ಸರ್? ರೈತರಿಗೆ ಕೃಷಿ ಇದರಿಂದ ಎಲ್ಪ್ ಇದೆ, ಅರಣ್ಯ ಡಿಪಾರ್ಟ್ಮೆಂಟ್ನಿಂದ ಎಲ್ಪ್ ಇದೆ, ತೋಟಗಾರಿಕೆ ಡಿಪಾರ್ಟ್ಮೆಂಟ್ನಿಂದ ಎಲ್ಪ್ ಇದೆ, ಆಮೇಲೆ ನಮ್ಮ ನೀರಾವರಿ ಡಿಪಾರ್ಟ್ಮೆಂಟಿಂದ. ಪ್ರತಿಯೊಂದು ರೈತರಿಗೆ ಪ್ರತಿಯೊಂದು ಇದರಿಂದ ಅನುಕೂಲ ಇದೆ. ಇವಾಗ ಕೃಷಿ ಹೊಂಡ ಇರ್ಬೋದು, ಕೃಷಿ ಹೊಂಡ ಇರ್ಬೋದು, ಇನ್ನೊಂದು ಇರ್ಬೋದು, ಬ್ಯಾಂಕ್ ಕಡೆಯಿಂದ ಸೊಸೆ ಬರ್ತವೆ, ಈ ಆಮೇಲೆ ಸಹಾಯ ಸಂಘದವರು ಇದು ಎಲ್ಲ ಇದೆಯಲ್ಲ ಸರ್, ಇದೆಲ್ಲ ಅವ್ರಿಗೆ ಅನುದಾನಗಳಿರ್ತದೆ, ಅದೆಲ್ಲ ಹೇಳಿಸ್ತಾ ಇರ್ತೀರ? ಅದನ್ನೆಲ್ಲ ಮಾಹಿತಿ ಕೊಡ್ತಿರ್ತೀವಿ. ಮಾಹಿತಿ ಕೊಡ್ತಿರ್ತೀವಿ ಸರ್. ಮಾಹಿತಿ ಮೊನ್ನೆ ಒಂದು ಕೃಷಿ ಇದಕ್ಕೆ ನಾವು ಒಂದು 20 ಸೀಟ್ ಮೆಂಬರ್ ಮಾಡ್ತಿದ್ದೀನಿ, 2 ಗುಂಪು ಮಾಡ್ತಿದ್ದೀನಿ ಇಲ್ಲಿ, ಅದು ಎಲ್ಲ ಮಾಡ್ತಾ ಇದ್ದೀನಿ. ಇವಾಗ ಕೊರೋನಾ ಸಮಯದಲ್ಲೆಲ್ಲ ಯಾವ ರೀತಿ ಕ್ರಮ ತೆಗೆದುಕೊಳ್ತಿದ್ರಿ ಸರ್? ಕೊರೋನಾ ಟೈಮಲ್ಲಿ ನಾವು ಅವ್ರ ಮನೆ ಮನೆಗೆ ಹೋಗಿ ಭೇಟಿ ಮಾಡಿ ಅವ್ರವ್ರನ್ನ ಯಾವ ರೀತಿ ಪಾಸಿಟಿವ್ ಬಂದವ್ರನ್ನ ಯಾವ ರೀತಿ ಇರಬೇಕು, ಪಾಸಿಟಿವ್ ಇಲ್ಲದವ್ರು ಎಲ್ಲಿರ್ಬೇಕು, ಅವ್ರಿಗೆ ಏನು ಮೆಡಿಸನ್ ಕೊಡಬೇಕು, ಆಶಾ ಕಾರ್ಯಕರ್ತರೆಲ್ಲ ಕರ್ಕೊಂಡು ಅವ್ರಿಗೆ ಈ ಮೆಡಿಸನ್ನು ಇನ್ನೊಂದು ಪ್ರತಿಯೊಂದು ಡಾಕ್ಟರ್ ಸಹಿತವಾಗಿ ಕರ್ಕೊಂಡು ಹೋಗಿ ಮೆಡಿಸನ್ ಎಲ್ಲ ಕೊಡ್ಸಿದ್ದೀವಿ ಸರ್. ಎಲ್ಲ ಕ್ಲಿಯರ್ ಆಗಿದೆ? ಎಲ್ಲ ಕ್ಲಿಯರ್ ಆಗಿದೆ ಸರ್. ಇವಾಗ ಮಾಸ್ಕ್ ಯೂಸ್ ಮಾಡೋದಿರ್ಬೋದು, ಸ್ಯಾನಿಟೈಸರ್ ಯೂಸ್ ಮಾಡೋದಿರ್ಬೋದು, ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾ ಇರ್ತೀರಾ? ಇಲ್ಲ ಸರ್, ಮಾಸ್ಕ್ ಸ್ಯಾನಿಟೈಸರು ಇದೆಲ್ಲ ಪ್ರತಿಯೊಂದು ಕೊಡ್ಸಿದ್ದೀವಿ. ಕೊಡ್ಸಿದ್ದೀವಿ ಸರ್. ಆ ಮನೆ ಪೇಷಂಟ್ ಹುಷಾರಾದ್ಮೇಲೆ ಅದಕ್ಕೆಲ್ಲ ಸ್ಯಾನಿಟೈಸರ್ ಎಲ್ಲ ಒಡಿಸ್ಕೊಟ್ಟಿದ್ದೀವಿ. ಆಮೇಲೆ ಅವ್ರ ಮನೆ ಮುಂದೆ ಡ್ರೈನಿಂಗು ಡ್ರೈನ್ಗಳಿಗೆ ಅವ್ರ ಗೋಡೆ ಕಾಂಪೌಂಡ್ ಗಿಂಪೌಂಡ್ ಯಾವ್ದು ಇರುತ್ತೆ ಅದಕ್ಕೆಲ್ಲ ಒಳ್ಳೆ ಇದು ಕೊಟ್ಟಿದ್ದೀವಿ. ಬೀಚಿಂಗ್ ಪೌಡ್ರು ಪ್ರತಿಯೊಂದು ಇದು ಮಾಡಿದ್ವಿ. ಇವಾಗ ನಿಮ್ಗೆ ಗ್ರಾಮ ಪಂಚಾಯತಿ 7 ಲಕ್ಷದಲ್ಲಿ ಸಾಲದಲ್ಲಿದೆ ಅಂತ ಹೇಳಿ ನೀವು ಅಧ್ಯಕ್ಷ ಆದಾಗ. ಹೌದು ಸರ್. ಇವಾಗ ಮುಂದೆ ನೀವು ಇಳಿಯೋದ್ರೊಳಗಡೆ ಯಾವ ರೀತಿ ಮಾಡ್ತೀರಿ ಅದನ್ನ ಸಾಲ? ಸರ್, ನನಗೆ ಒಳ್ಳೆ ಕೆಲಸನೂ ಆಗಬೇಕು, ಪಂಚಾಯತಿನಲ್ಲಿ ಇವರಿದ್ರು
ಹಿಂದೆ ಏನ್ ಮಾಡ್ಬಿಟ್ರು ಅನ್ನೋ ಭಾವನೆ ಬರಬಾರ್ದು. ಅದನ್ನು ಒಂದ್ ಸ್ವಲ್ಪ ಒಂದ್ ಲೆವೆಲ್ಗೆ ಅಥಾರಿಟಿಲಿ ತರಬೇಕು. ಫಸ್ಟ್ ನಮ್ಮ ಪಂಚಾಯತಿ ಇಂಪ್ರೂವ್ಮೆಂಟ್ ಮಾಡ್ಬೇಕು. ಆಮೇಲೆ ನಮ್ಗೆ ಜಾಗ ಇಟ್ಕಲ್ಲ ಸರ್, ಈಗ ಆ ಬಿಲ್ಡಿಂಗ್ ಮೇಲೆ ಇನ್ನೊಂದು ಪಂಚಾಯತಿನ ಮೇಲ್ಗಡೆ ಒಂದು ರೂಮ್ ಮಾಡಿ ಒಂದು ಹಾಲ್ ಮಾಡ್ಕೊಂಡು ಹೋಗ್ಬೇಕು. ಇದೆಲ್ಲ ಮಾಡ್ಬೇಕು ಅನ್ನೋದು ಇದೆ. ಕಾಂಪೌಂಡ್ ಇಲ್ಲ ಸರ್, ಕಾಂಪೌಂಡ್ ಮಾಡಿಸ್ಬೇಕು. ಆಮೇಲೆ ಬಾತ್ರೂಮ್ ಶಿಲಲಿತವಾಗಿದೆ, ಅದು ಹೊಡೆದು ಎಲ್ಲ ಮಾಡ್ಬೇಕು ಸರ್. ಈಗ ನಿಮ್ಮ ಕ್ಷೇತ್ರದಲ್ಲೆಲ್ಲ ಶೌಚಾಲಯ ಎಷ್ಟು ಪರ್ಸೆಂಟ್ ಆಗಿದೆ ಇಲ್ಲಿ ತನಕ ಸರ್? ಇಲ್ಲಿ ನಮ್ದು 80% ಆಗಿದೆ ಸರ್. ಇನ್ನೊಂದು 20% ಮುಗಿಸ್ತೀರಾ ಈ ಸಲ? ಮುಗಿಸ್ತೀವಿ ಸರ್. ಮುಗಿಸೇನಾರ ಅವಾರ್ಡ್ ಅನುದಾನ ಬಂದಿಲ್ಲ ಸರ್, ಬಂತ ಅದನ್ನು ಮುಗಿಸ್ತೀವಿ. ನೆಕ್ಸ್ಟ್ ಅವಾರ್ಡಿಗೆ ಏನಾದ್ರು ಅಪ್ಲೈ ಮಾಡ್ತೀರಾ ಮುಗಿಸಿ ಸರ್? ನೋಡೋ ಸರ್, ಅದು ಮುಂದೆ ನೋಡ್ತೀವಿ ಸರ್. ಇವಾಗ ಅದೇ ರೀತಿ ಗೌರ್ಮೆಂಟ್ ಶಾಲೆಗಳು ಸಹ ಇದೆ ನಿಮ್ಮ ಕ್ಷೇತ್ರದಲ್ಲಿ, ಅಲ್ಲೆಲ್ಲ ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡ್ತೀರಿ? ಅಲ್ಲಿಗೆಲ್ಲ ಯಾವ ರೀತಿ ಶಾಲೆಗಳಿಗೆಲ್ಲ ನಾವು ಯಾವುದೇ ಬಂದು ಒಂದು ಮೀಟಿಂಗ್ ಬಂದ್ರೆ ಮೀಟಿಂಗ್ ಅಲ್ಲಿ ಹೋಯ್ತೀವಿ. ಮೀಟಿಂಗ್ ಅಲ್ಲಿ ಕರೀತಾರೆ, ಆ ಶಾಲೆಗೆ ಮಕ್ಕಳಿಗೆ ಡೆಸ್ಕು ಬೆಂಚು ಇದೆಲ್ಲ ವ್ಯವಸ್ಥೆ ಮಾಡ್ಬೇಕು ಅಂದ್ಬಿಟ್ಟು ಅದನ್ನೆಲ್ಲ ರೆಗ್ಯುಲೇಷನ್ ಮಾಡ್ಸಿದ್ವಿ ಸರ್. ಆಮೇಲೆ ಕಾಂಪೌಂಡ್ಗಳೆಲ್ಲ ಕೊಡ್ತಾ ಇದ್ದೀವಿ. ಆಮೇಲೆ ಒಳಗಡೆ ಕಾಂಪೌಂಡ್ ಇಲ್ಲದೇದು ನೆಲ್ಲಿ ನೀರಿಂದು ಅಲ್ಲಿಗೆ ವಾಟರ್ ಟ್ಯಾಂಕು ಎಲ್ಲ ಇಟ್ಸ್ಕೊಟ್ಟಿದ್ದೀವಿ, ಈಗ ಹಾಲಿ ಇಟ್ಸಿದ್ದೀವಿ. ನಿಮ್ಮ ML ಅವರು ಯಾವ ರೀತಿ ಸಪೋರ್ಟ್ ಮಾಡ್ತಿದ್ದಾರೆ? ML ಈಗಿರೋ ಹಾಲಿ ML ಅವರು ಏನು ನಮಗೆ ಆದಷ್ಟು ಅವ್ರ ಕೈಲಿ ಏನಾಗುತ್ತೆ ಅದೆಲ್ಲ ಮಾಡ್ತಾ ಇದ್ದೀವಿ ಸರ್. ನೀವೇನಾದ್ರು ಕನಸು ಕಂಡಿದ್ರೆ ಮುಂಚೆ ನಾನು ಅಧ್ಯಕ್ಷ ಆಗ್ತೀನಿ ಗ್ರಾಮ ಪಂಚಾಯತಿ ಗೆದ್ದು ಅಂತ? ಸರ್ ನಾನು ಗೆದ್ದು ಆಯ್ತೀನಿ ಅನ್ನೋದಂತೂ ಕನಸಲಿರಲಿಲ್ಲ, ಮುಂದೆ ನೋಡೋಣ ಅನ್ನೋದೊಂದಿತ್ತು. ಫಸ್ಟ್ ಮೆಂಬರ್ ಆಗ್ಬೇಕು ಅನ್ನೋದೊಂದು ಇತ್ತು, ಯಾಕಂದ್ರೆ ಇವರೆಲ್ಲ ಯಾವಾಗ ಏನು ಮಾಡಿರಲಿಲ್ಲ, ಮುಂದೆ ಒಂದ್ ಸ್ವಲ್ಪ ಮಾಡ್ಬೇಕು ಅನ್ನೋದೊಂದು ನೆನಪಿತ್ತು. ನೆಕ್ಸ್ಟ್ ಟೀನರ್ಶಿಪ್ ತಾಲೂಕಲ್ಲದೆ ನಿಮ್ಮ ಪಂಚಾಯತಿ ಫಸ್ಟ್ ಒಂದು ಮಾಡ್ತೀರಾ, ನಂಬರ್ ಒಂದು ಮಾಡಕ್ ಇಷ್ಟಪಡ್ತೀರಾ? ಹೌದು ಸರ್, ಖಂಡಿತವಾಗಿ ಮಾಡ್ಲೇಬೇಕು ಸರ್, ಖಂಡಿತವಾಗಿ ಅದು ಇದೇ ಇದೆ ಸರ್. ಅವರಿನಲ್ಲಿ ನನ್ನ 9 ಆ ಹೆಸರನ್ನ ತಕೊಂಡ್ಬೇಕು ಅಂತ ಮಾಡ್ಕೊಂಡಿದ್ದೀನಿ. ಇವಾಗ ಕಸ ನಿಮಗೆ ಗೊತ್ತಿರಂಗೆ ಸ್ವಚ್ಛತೆಗೆ ಎಲ್ಲ ಜಾಸ್ತಿ ಎಲ್ಲ ಕೊಡ್ತಿದ್ದಾರೆ, ಒಣ ಕಸ ಹಸಿ ಕಸ ಇದ್ರ ಬಗ್ಗೆ ಎಲ್ಲ ಯಾವ ರೀತಿ ಕ್ರಮ ಕೈಗೊಡ್ತೀರಿ ಸರ್? ಒಣ ಕಸೆಗೆ ಈಗ ಮನೆ ಮನೆಗೆ ಈಗ ಮೊದಲು ದಿನದಲ್ಲಿ ಇನ್ನೊಂದು ವಾರ 15 ಪ್ಯಾಕಿಂಗ್ ಬುಟ್ಟಿ ಮನೆ ಮನೆಗೆ ಕೊಡ್ತಿದ್ದೀವಿ ಸರ್. ಆ ಒಣಕಾಸ ತಗೋಬೇಕಾದ್ರೆ 9 ಒಂದು ವೆಹಿಕಲ್ ಮಾಡ್ತಾ ಇದ್ದೀವಿ. ಆ ವೆಹಿಕಲ್ ಅಲ್ಲಿ ನಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಒಂದು ಶೆಡ್ ಮಾಡ್ತಾ ಇದ್ದೀವಿ, ಅದನ್ನೆಲ್ಲ ತಗೋಗಿ ಅಲ್ಲಿಗೆ ಹಾಕಿಸ್ತೀವಿ ಸರ್. ವೆಹಿಕಲ್ ಜನ ಎಲ್ಲ ಸಪೋರ್ಟ್ ಕೊಡ್ತಾರ? ಕೊಡ್ತಾರಲ್ಲ ಸರ್, ಕೊಡ್ತೀವಿ. ನಮ್ಮ ಮೆಂಬರ್ಗಳು ಅದೇ ಥರ ಸಪೋರ್ಟ್ ಆಗಿ ಎಲ್ಲ ಕಡೆ ಇದು ಮಾಡ್ತಾರೆ. ಇವಾಗ ಹಳ್ಳಿ ಕಡೆ ಪಂಚಾಯತಿಗಳಲ್ಲಿ ಇದು ಪ್ರಾಬ್ಲಮ್, ಸಪೋರ್ಟ್ ಕೊಡಲ್ಲ ಮಾಡೋಕ್ಕಾಗಲ್ಲ ಅಂತ, ಬಟ್ ನೀವು ಧೈರ್ಯದಿಂದ ಒಂದು ಹೆಜ್ಜೆ ಮುಂದಿಟ್ಟಿದ್ರಿ, ಇದು ಹೇಗೆ ಸಾಧ್ಯವಾಯಿತು, ಎಲ್ಲಿಂದ ನೋಡಿ ಕಲ್ತ್ರಿ? ಅದನ್ನೆಲ್ಲ ಹೊರಗಡೆ ಎಲ್ಲ ನೋಡಿದ್ವಿ ಸರ್. ಇದು ನೋಡಿದಾಗ ನಾವು ಅವರು ಸುಮಾರು ಮಾಡಿದ್ದಾರೆ, ಅದರಲ್ಲಿ ಒಂದು ಅರ್ಧ ಭಾಗನೆಲ್ಲ ನಾವು ಮಾಡ್ಬೇಕಲ್ಲ, ಅದಾದಾಗ ಅಂತಂತವಾಗಿ ಹೋಗುತ್ತೆ ಅಂದ್ಬಿಟ್ಟು ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಮೆಂಬರ್ಗಳು ಅಂತೂ ಬಹಳ ಸಪೋರ್ಟ್ ಕೊಡ್ತಿದ್ದಾರೆ. ಇವಾಗ ಉಳಿದ ಮೆಂಬರ್ಸ್ ಎಲ್ಲ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ನಿಮಗೆ ಕೆಲಸ ಮಾಡೋದಕ್ಕೆಲ್ಲ? ಪ್ರತಿಯೊಂದಕ್ಕೂ ಸವಲತ್ತಾಗಿ ನನ್ನ ಹಿಂದ್ಗಡೆ ನಿಂತ್ಕೊಂಡು ಸಪೋರ್ಟ್ ಆಗಿ ಕೊಡ್ತಿದ್ದಾರೆ. ಸಪೋರ್ಟ್ ಆಗಿ ಕೊಡ್ತಾರೆ ಅವ್ರಿಗೆ. ಈ ಸಮಯದಲ್ಲಿ ಏನು ಹೇಳಕ್ ಇಷ್ಟಪಡ್ತೀರಿ ನಿಮ್ಮ ಮೆಂಬರಿಗೆ? ಎಲ್ರಿಗೂ ಬಹಳ ಧನ್ಯವಾದಗಳು ಹೇಳ್ಬೇಕು. ಎಲ್ಲ ಚೆನ್ನಾಗಿ ವರ್ಕರ್ಸ್ ಮಾಡ್ಕೊಡ್ತಿದ್ದಾರೆ, ಏನೇ ಆಗಲಿ ಆಗು ಹೋಗು ಒಂದು ಸಣ್ಣ ಪುಟ್ಟದಾದ್ರೂ ಯಾರು ಈ ಥರ ಮಾಡ್ಕೊಳೋ ಅಂದ್ಕೊಂಡು ಅವ್ರು ಹೇಳ್ಕೊಡ್ತಾರೆ. ಅದನ್ನು ನಾವು ತಪ್ಪಿದ್ರು ಅದನ್ನು ತಿದ್ಕೊಂಡು ಎಲ್ಲ ಅನ್ಯತೆಯಿಂದ ಇದ್ಕೊಂಡು ಮಾಡ್ಕೊತೀವಿ. ಇದೇ ಸಮಯದಲ್ಲಿ ವ್ಯಾಕ್ಸಿನ್ ಎಲ್ಲ ಯಾವ ರೀತಿ ಹಾಕಿಸ್ತಾ ಇದ್ದೀರಿ ನಿಮ್ಮ ಕ್ಷೇತ್ರದಲ್ಲಿ, ಗ್ರಾಮ ಪಂಚಾಯತಿ ಕ್ಷೇತ್ರ ಸರ್? ನಮ್ಮ ಗ್ರಾಮ ಪಂಚಾಯತಿ ಕ್ಷೇತ್ರದಲ್ಲಿ ಇಲ್ಲಿ ಸ್ಟಾಫ್ ಕಮ್ಮಿ ಸರ್. ನಮ್ಮ ಇಲ್ಲಿ ನಿಮ್ಮ ಪಂಚಾಯತಿ, ನಮ್ಮ ಪಂಚಾಯತಿ ಹಾಸ್ಪಿಟಲ್ ಇದೆ ಸರ್, ಸ್ಟಾಫ್ ಕಮ್ಮಿ. ಕೊಲ್ತೂರು ಪಂಚಾಯತಿಗೂ ನಾವೇ ಮಾಡ್ಬೇಕು ಅಲ್ಲಿಗೂ. ಇಲ್ಲಿ ಅರೆಬೊಮ್ಮನಹಳ್ಳಿ ಅಂತಿದೆ, ಅಲ್ಲಿಗೂ ನಾವೇ ಈ ಕಡೆಯಿಂದ ಮಾಡ್ಬೇಕು. ಅವ್ರಿಗೆ ಒಂದೊಂದು ವಾರದಲ್ಲಿ ಇಂತಿಂಥ ಊರು ಬಂದ್ಬಿಟ್ಟು ಒಂದು 4 ಇದು ಮಾಡಿ ಅವ್ರಿಗೆ ಶ್ಯಾಮಿಯಾನ ಹಾಕ್ಸಿ ಅವ್ರಿಗೆ ಊಟ ವ್ಯವಸ್ಥೆ, ಅಲ್ಲಿಂದ ಬಂದವ್ರಿಗೆ ಊಟ ವ್ಯವಸ್ಥೆ ಮಾಡಿ ಎಲ್ಲನೂ ಮಾಡಿದ್ದೀವಿ ಸರ್. ಈಗ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ, ಎಲ್ಲ ಸುಮಾರು ಒಂದು 3/4 ಆಗೋಗಿದೆ ಸರ್. ಈಗ 3/4 ಆಗೋಗಿದೆ, 90% ಆಗಿದೆ ಸರ್. ಈ ರಾಜಕೀಯ ಹೊರತುಪಡಿಸಿ ಅದರ ಸಂಘ ಸಂಸ್ಥೆಯಲ್ಲಿದ್ದೀರಾ, ಹಾಲಿ ಡೈರಿ ಸೊಸೈಟಿಗಳು, STMC ಅಧ್ಯಕ್ಷರು? STMC ಅಧ್ಯಕ್ಷರು ಒಂದು 15 ಆಗಿದೆ ಸರ್. 15 ಅದರಲ್ಲಿ ಮಕ್ಕಳು ಓದ್ಬೇಕಾದ್ರೆ? ನನ್ನ ಮಕ್ಕಳು ಓದ್ಬೇಕಾದ್ರೆ STMC ಅಲ್ಲಿ ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡಿದ್ರಿ ಅಧ್ಯಕ್ಷರಾದಾಗ? ಅಧ್ಯಕ್ಷರಾದ್ಮೇಲೆ ನಾನು ಸರ್ ಅಲ್ಲಿ ಬಿಲ್ಡಿಂಗ್ ಕಟ್ಸಿದೀವಿ, ಶೌಚಾಲಯಗಳು ಮಾಡಿಸ್ತೀವಿ. ಆಮೇಲೆ ಹಳೆ ಬಿಲ್ಡಿಂಗ್ ಡೆಮಾನೆನ್ಸ್ ಮಾಡಿ ಅದಕ್ಕೆಲ್ಲ ನೀರು ತೊಟ್ಟೆ ಇತ್ತು, ಕಿಟಕಿ ಬಾಕ್ಲೆ ಎಲ್ಲ ಹೋಗ್ಬಿಟ್ಟಿತ್ತು, ಅದೆಲ್ಲ ಮಾಡ್ತು. ಅಡುಗೆ ಮನೆ ಹೋಗ್ತ ಇದಕ್ಕೆ ಅಡುಗೆ ಮನೆ ಮಾಡ್ತು. ಆಮೇಲೆ ಆವಾಗಲೂ ನೆಲ್ಲಿ ಇದು ಎಲ್ಲನೂ ಇಟ್ಸ್ಕೊಂಡಿದ್ದು, ಪ್ರತಿಯೊಂದು ಅಲ್ಲೂ ಮಾಡಿದ್ದೀನಿ ಸರ್. ಇವಾಗ ಇಲ್ಲಿ ತನಕ ಮಾಡಿರೋ ಕೆಲಸ ನಿಮ್ಮ ಮನಸ್ಸಿಗೆ ಎಷ್ಟು ತೃಪ್ತಿ ಕೊಟ್ಟಿದೆ ಸರ್? ನಮ್ಮ ಮನಸ್ಸಿಗೆ ನನಗೆ ಇನ್ನೂ ಅರ್ಧ ಮಾಡಿಲ್ಲ ಅನ್ನೋ ತೃಪ್ತಿ ಇದೆ ಸರ್.
ಇನ್ನು 50% ಮಾಡ್ಲೇಬೇಕು ಅನ್ನೋದು ಇದೆ, ಇನ್ನು ಮಾಡಬೇಕು ಅನ್ನೋದು ಇದೆ ಸರ್. ನಿಮ್ಮ ಅಧಿಕಾರಿ ವರ್ಗ ಪಿ ಡಿ ಓ ಇರ್ಬೋದು, ನಿಮ್ಮ ಬಿಲ್ ಕಲೆಕ್ಟರ್ಗಳು ಮತ್ತು ವಾಟರ್ ಮ್ಯಾನ್ಗಳು ಯಾವ ರೀತಿ ಸಪೋರ್ಟ್ ಮಾಡ್ತಾರೆ? ಇಲ್ಲ ಸರ್, ಪಿ ಡಿ ಓ ಆಗಲಿ ಅಂದ್ರೆ ಈಗ ನನ್ನ ಅವಧಿನಲ್ಲಿ ಸಿಕ್ಕಿರೋಂಥ ಪಿ ಡಿ ಓ ನಮಗೆ ನಿಜವಾಗ್ಲೂ ಮುಂದೆ ಸಿಕ್ಕಲ್ಲ ಅನ್ನೋ ಮಟ್ಟಕ್ಕೆ ಹೋಗಿದೆ ಸರ್. ಅಂದ್ರೆ ಅಷ್ಟು ಇದಾಗಿ ಬಾಂಧವ್ಯಕ್ಕೆ ಕೆಲಸ ಮಾಡ್ತಾರೆ ಸರ್. ಅವರು ಅಷ್ಟೇ ನಿಯತ್ತಾಗಿ ನಾನು ಇದು ಮಾಡ್ಕೊಂಡು ಏನ್ ಮಾಡ್ಬೇಕು ಸರ್, ಹೆಂಗ್ ಮಾಡ್ಬೇಕು, ನನಗೆ ಒಂದು ಮೊದಲನೇ ಅಂತ ಆಗಿರೋದ್ರಿಂದ ಸರ್ ಈ ತರ ಮಾಡೋಣ ಇದ. ಅವರು ಇಂಪ್ರೂವ್ಮೆಂಟ್ ಎಜುಕೇಶನ್ ಮೇಲೆ ಅವರು ಪಿ ಡಿ ಓ ಆಗಿರೋದು ಬಿಲ್ಕಾಲ ತುಂಬ ಅಷ್ಟೇ ಪಾಠ ಆಗಿದ್ದಾರೆ, ಸಪೋರ್ಟ್ ಮಾಡ್ತಾರೆ ಸರ್. ಕೊನೆಯದಾಗಿ ನಿಮ್ಮ ಕ್ಷೇತ್ರದ ಜನ ನಿಮ್ಮ ಮೇಲೆ ಅಭಿಮಾನ ಇಟ್ಟು 250 ಮತಗಳ ಅಂತರದಲ್ಲಿ ಗೆಲ್ಲಿಸಿದ್ದಾರೆ, ಅವರಿಗೆಲ್ಲ ಒಂದು ಅಭಿನಂದನೆ ಹೇಳಿ ಅಂದ್ರೆ ಯಾವ ರೀತಿ ಹೇಳಕ್ ಇಷ್ಟಪಡ್ತೀರಿ ಸರ್? ಅವರು ಎಲ್ಲ ನನ್ನ ಅಣ್ಣ ತಂದಿರು, ಅಕ್ಕ ತಂದಿರು, ತಾಯಿ ತಂದರು ಇದ್ದಾಗೆ ಎಲ್ಲ ಬಹಳ ಸಪೋರ್ಟ್ ಮಾಡಿ ನನ್ನ ಅವ್ರು ಮಾಡ್ಬೇಕಾದಾಗಲೇ ಎಲ್ಲಕ್ಕಿಂತ ನಮ್ಗೆ ಮಹಿಳೆಯರೇ ಜಾಸ್ತಿ ಇದು ಮಾಡ್ಕೊಂಡು ಇಲ್ಲ ನೀನೇ ಆಗ್ಬೇಕು, ನಾವು ನೀವು ಒಂದ್ಸರಿ ಆದ್ರೆ ಇವರು ಸ್ವಚ್ಛತೆ ಆಗ್ಬೇಕಾದ್ರೆ ಅನ್ಕೊಂಡು ಪ್ರತಿಯೊಂದು ಇದ್ರಲ್ಲೂ ಹೇಳಿ ನನ್ನ ಅಂತರದಿಂದ ಕೆಲ್ಸಕೊಟ್ಟರು ಸರ್. ಓಕೆ ಸರ್. ಸರ್, ನಿಮ್ಮ ರಾಜಕೀಯ ಜೀವನ ಇದೇ ರೀತಿ ಮುಂದುವರಿತಾ ಇರಲಿ, ನೀವು ಸಹ ಇನ್ನೂ ಮೇಲ್ಮಟ್ಟಕ್ಕೆ ಬೆಳೀಲಿ ಅಂತ ಹೇಳ್ತಾ ಇನ್ನೂ ಇಷ್ಟು ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಸರ್.